ಕಳೆದದನ್ನು ಕಳೆದಲ್ಲೇ ಪಡ್ಕೊಳ್ಬೇಕು ಅಂತ ಹೇಳುವಂಥ ಹಿರಿಯರ ಮಾತು. ಕರ್ನಾಟಕದಲ್ಲಿ ಕಳ್ಕೊಂಡದನ್ನು ದೆಹಲಿಯಲ್ಲಿ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಕರ್ನಾಟಕದಲ್ಲಿ ಕಳ್ಕೊಂಡದನ್ನು ಅಶ್ವತ್ ನಾರಾಯಣ ರೇ ಎಲ್ಲಿ ಪಡ್ಕೊಳ್ಬೇಕು? ಕರ್ನಾಟಕದಲ್ಲೇ ಪಡ್ಕೊಳ್ಬೇಕು. ಅದನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಯುವ ನೇತಾರರು ಅಧ್ಯಕ್ಷರಾಗಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಅವರ ಮುಖಾಂತರ ಮತ್ತೆ ಕಳ್ಕೊಂಡಂಥ ಅಧಿಕಾರವನ್ನು ಕರ್ನಾಟಕದಲ್ಲಿ ಪಡ್ಕೊಳ್ತೇವೆ. ಆ ಧೈರ್ಯದಿಂದ ಮುಂದೆ ಹೋಗು. ಅದಕ್ಕಾಗಿ ಶುಭ ಹಾರೈಕೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ಬಂದಿದ್ದೇವೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿಯನ್ನು ಕೊಡಲಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಒಬ್ಬನೇ ಇದ್ದಂಥ ಯಡಿಯೂರಪ್ಪ ಈ ರಾಜ್ಯದಲ್ಲಿ 8 ವರ್ಷಗಳ ಕಾಲ ನಮ್ಮ ಆಡಳಿತ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಜ್ಞಾಪಿಸಿಕೊಳ್ಬೇಕಾದಂಥ ಕಾಲಘಟ್ಟ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. 100 ತೊಂದರೆಗಳು ನಮ್ಮನ್ನು ಎದುರಿಸಿರ್ಬೋದು. ಇವತ್ತಿನ ನನ್ನ ಆಶಯ ಇಷ್ಟೇ, ವಿಜಯೇಂದ್ರರ ನಿಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಮತ್ತು ನಿಮಗೆ ಆ ರಾಜಕಾರಣದ ಹಿನ್ನೆಲೆ ಅದರಿಂದ ಬಂದವರು ನೀವು ಆಗಿದ್ದೀರಿ. ವಿಶ್ವಾಸಗತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿನ ವಿಶ್ವಾಸದ ಕೊರತೆ, ಕಾರ್ಯಕರ್ತರನ್ನು ವಿಶ್ವಾಸದ ಕೊರತೆಯಿಂದಾಗಿ ನಮಗೆ ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಮೊನ್ನೆ ಚುನಾವಣೆಯಲ್ಲಿ ಗೊತ್ತಾಗಿರುವಂಥದ್ದು. ಆದ ಕಾರಣ ಎಲ್ಲರನ್ನ ಜಾತಿ ಮತ ಇದರಿಂದ ಮೇಲೆ ನಿಂತು ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳು. ನಾನು ನಿಮ್ಮ ಜೊತೆ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ನಿಮ್ಮ ವಿಚಾರ ವಿಮರ್ಶೆ ಮಾಡಿ ನನಗೆ ಕೊಡುವಂಥ ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಿ ಈ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ತೇನೆ ಅಂತ ಹೇಳುವಂಥ ಆ ಭರವಸೆ ಮಾತುಗಳು ನಿಮ್ಮಿಂದ ಬರಬೇಕು. ಅದಕ್ಕೆ ಬೆಂಬಲವಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ನಮ್ಗೆ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ವಿದ್ಯಮಾನಗಳನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಸನ್ಮಾನ್ಯ ಅಶೋಕರು ಹೇಳ್ತಾ ಇದ್ರು, ನಾಳೆ ಹುಬ್ಬಳ್ಳಿಗೆ ಹೋಗುವವರಿದ್ದಾರೆ ಸನ್ಮಾನ್ಯ ಅಶೋಕರು. ಯಾವ ರಾಜ್ಯದಲ್ಲಿ ಸಹಮತದ ಆ ವಿಚಾರಗಳ ಆಧಾರದಲ್ಲಿ ರಾಜ್ಯವನ್ನು ಕಟ್ಟಿದಂಥ ಈ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಧರ್ಮ ಆಧಾರಿತವಾದಂಥ ವಿಷಬೀಜವನ್ನು ಬಿಚ್ಚುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳಿಗೆ ಒಡೆದಾಳುವಂಥ ನೀತಿಯನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆಲ್ಲ ಇತಿರಿಸಿ ಹಾಕಬೇಕಾದಂಥ ಮಹತ್ತರ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯ ಮೇಲಿದೆ. ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋಗಬೇಕಾಗಿದೆ. ಸನ್ಮಾನ್ಯ ಅಶೋಕರು ಆ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತಾರೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಸರ್, ನೀವು ಇಸಿಲು ಹೊಡೆದ್ರೆ ಸಾಕು, ನಾವೆಲ್ಲ ನಿಮ್ಮ ಜೊತೆ ಬಂದು ನಿಮ್ಮ ಹಿಂದಿನಿಂದ ನಿಂತು ಆ ಸಿದ್ದರಾಮಯ್ಯರನ್ನು ಹೆಡೆಮೂರಿ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಸಹಕಾರಿ ಆಗ್ತೇವೆ. ಅದಕ್ಕಾಗಿ ನಿಮಗೂ ದೇವರು ಎಲ್ಲ ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಕರ್ನಾಟಕ ಇವತ್ತು ದೇಶದ ಒಂದು ಅದ್ಭುತವಾದಂಥ ರಾಜ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಜಗತ್ತಿನ ಯಶಸ್ವಿ ರಾಷ್ಟ್ರ ಭಾರತ ಆಗಬೇಕು, ಆರ್ಥಿಕವಾಗಿ ಸಬಲ ಒಂದು ದೇಶವಾಗಿ ಮುಂದೆ ಬರಬೇಕು. ನೀವು ನೋಡಿದ್ದೀರಿ 10ನೇ ಸ್ಥಾನದಲ್ಲಿದ್ದಂಥ ಆ ಒಂದು ದೇಶವನ್ನು ಕೇವಲ 9 ವರ್ಷಗಳಲ್ಲಿ 5ನೇ ಸ್ಥಾನಕ್ಕೆ ಬಂದು ನಿಲ್ಲಿಸಿದ್ದಾರೆ. 20-25ಕ್ಕೆ ಜಗತ್ತಿನ 3ನೇ ಅದ್ಭುತ ಆರ್ಥಿಕ ಶಕ್ತಿಯಾಗಿ ಬೆಳೆಸಬೇಕು ಅಂತ ಹೇಳುವಂಥ ಪ್ರಯತ್ನ ಪಟ್ಟಿದ್ದಾರೆ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.